ವೆಲ್ಕಮ್ ಬ್ಯಾಕ್. ಹಿಜಾಬ್ ಹೋರಾಟದ ಹಿಂದೆ ಹಿಡನ್ ಅಜೆಂಡಾ ಇದೆಯಾ? ಹಾಗಾದ್ರೆ ಸಿಎಫ್ಐ ಸಂಪರ್ಕದಿಂದಲೇ ಇದು ವಿವಾದ ಆಯಿತು ಅಂತ ನ್ಯೂಸ್ 18 ಕನ್ನಡಕ್ಕೆ ಶಾಸಕ ರಘುಪತಿ ಭಟ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಕ್ಕಳು ಮೊದಲು ಹಿಜಾಬ್ ತೆಗೆದು ಶಾಲೆಗೆ ಬರ್ತಾ ಇದ್ರು, ಸಿಎಫ್ಐ ಸಂಪರ್ಕ ಯಾವಾಗ ಆಯಿತು ಆಗ ಅದು ವಿವಾದದ ರೂಪವನ್ನ ಪಡ್ಕೊಳ್ತು. ಸಿಎಫ್ಐ ಟ್ವೀಟ್ ಮಾಡಿದ್ದಾರೆ, ಮಕ್ಕಳು ಅದನ್ನ ರೀಟ್ವೀಟ್ ಮಾಡ್ತಾ ಇದ್ರು. ವಿವಾದ ಆದ್ಮೇಲೆ ಸಿಎಫ್ಐ ಸಂಪರ್ಕ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ನವೆಂಬರ್ ನಿಂದಲೇ ಅವರು ಸಿಎಫ್ಐ ಸಂಪರ್ಕದಲ್ಲಿದ್ದಾರೆ ಅಂತ ಶಾಸಕ ರಘುಪತಿ ಭಟ್ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ವಿದ್ಯಾರ್ಥಿನಿಯರು ಹೇಳ್ತಿರೋದೇನು, ನಮ್ ಸಹಾಯಕ್ ಯಾರು ಬರಲಿಲ್ಲ ಆ ಟೈಮ್ ನಲ್ಲಿ, ಕಾಲೇಜ್ ಅಲ್ಲಿ ಹಿಜಾಬ್ ಹಾಕೊಂಡು ಬರಬೇಡಿ ಅಂತ ಹೇಳ್ತಾ ಇದ್ರು. ಆ ಟೈಮ್ ನಲ್ಲಿ ಹೌದು ನಾವು ಸಿಎಫ್ಐ ಸಂಪರ್ಕ ಮಾಡಿದ್ವಿ, ಅವ್ರು ನಮಗೆ ಸಪೋರ್ಟ್ ಮಾಡಿದ್ರು ಅಂತ. ಆದ್ರೆ ಶಾಸಕ ರಘುಪತಿ ಭಟ್ ಹೇಳ್ತಿರೋದು ಇಲ್ಲ, ಇದೆಲ್ಲ ವಿವಾದ ಆದ್ಮೇಲಲ್ಲ ಅವ್ರ ಸಪೋರ್ಟಿಗೆ ಬಂದಿದ್ದು, ನವೆಂಬರ್ ನಿಂದಲೇ ಇವರು ಸಿಎಫ್ಐ ಸಂಪರ್ಕದಲ್ಲಿದ್ದಾರೆ, ಗುಪ್ತವಾಗಿ ಆ ಮಕ್ಕಳಿಗೆ ತರಬೇತಿ ಆಗಿದೆ, ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ರಘುಪತಿ ಭಟ್ ಮಾಡಿದ್ದಾರೆ. ಶಾಸಕ ರಘುಪತಿ ಭಟ್ ಜೊತೆಗೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಮಾತುಕತೆ ನಡೆಸಿದ್ದಾರೆ, ನೋಡ. ಹಿಜಾಬ್ಗಾಗಿ ಆಗ್ರಹಿಸಿರುವಂತಹ ಒಂದು ಬಾಲಕಿಯರ ಕಾಲೇಜಿನ ಆರು ವಿದ್ಯಾರ್ಥಿನಿ ಹಿಂದೆ ಸಿಎಫ್ಐ ಕೈವಾಡಿರುವಂತದ್ದು ಈಗ ಜಾಹೀರಾತಾಗಿದೆ. ಟ್ವಿಟರ್ ಅಕೌಂಟ್ ಮೂಲಕ ಅವರ ಏನು ಹಿಜಾಬ್ ಏನು ಸಿಎಫ್ಐ ಜೊತೆ ತೊಡಗಿಸಿಕೊಂಡಿರುವಂತದ್ದು ಬಯಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಶಾಸಕ ರಘು ಭಟ್ ಇದ್ದಾರೆ, ಅವ್ರ ಹತ್ರ ಕೇಳೋಣ. ಸರ್, ಸಿಎಫ್ ಏನು ಆರು ವಿದ್ಯಾರ್ಥಿನಿ ಇದ್ದಾರೆ, ಅವರ ಹಿಂದೆ ಜೊತೆಗೆ ಸಿಎಫ್ಐ ಇರುವಂತದ್ದು, ಕ್ಯಾಂಪೇನ್ ಮಾಡಿರುವಂತದ್ದು, ಟ್ವಿಟರ್ ಅಕೌಂಟ್ ಇಬಿಪಿ ಪ್ರೊಟೆಸ್ಟ್ ಆದ ಮೇಲೆ ಅದನ್ನು ಓಪನ್ ಆಗಿರುವಂಥದ್ದು, ಇದನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ? ಅಲ್ಲ, ಇದು ಬಹಳ ಸ್ಪಷ್ಟ ಇದೆ. ಈಗ ಆ ಮಕ್ಕಳು ಶಿಸ್ತುಬದ್ಧವಾಗಿ ಹಿಜಾಬ್ ತೆಗೆದು ಕ್ಲಾಸ್ ರೂಮಲ್ಲಿ ಭಾಗವಹಿಸ್ತಾ ಇದ್ರು. ಈ ಕ್ಯಾಂಪಸ್ ಫ್ರಂಟ್ನವರು ಯಾವಾಗ ಅವರ ಸಂಪರ್ಕ ಆಯ್ತಾ ಆಗ ಅವರದ್ದು ಟ್ವಿಟರ್ ಖಾತೆ ಓಪನ್ ಆಗ್ತದೆ. ಮತ್ತು ಅವರದ್ದು ಸಂಪರ್ಕ ಸಂಬಂಧಗಳು ಕೇವಲ ಕ್ಯಾಂಪಸ್ ಫ್ರಂಟ್ ಒಟ್ಟಿಗಿದ್ದೆ ಬಿಟ್ಟರೆ ಬೇರೆ ಯಾವ ಟ್ವೀಟ್ಗಳು ಇಲ್ಲ ಅವರದ್ದು. ಕ್ಯಾಂಪಸ್ ಫ್ರಂಟ್ನವರು ಯಾವ ಅಭಿಯಾನವನ್ನು ತಗೊಳ್ತಾರ ಅದನ್ನೇ ರೀಟ್ವೀಟ್ ಮಾಡೋದು, ಅದನ್ನೇ ಹೇಳುವಂಥದ್ದು. ಇದು ನೋಡಿದರೆ ಡಿಸೆಂಬರಲ್ಲಿ ಅವರು ಮತ್ತೆ ಈ ಇದನ್ನು ಪ್ರಾರಂಭ ಮಾಡಿದ್ದು. ಅವರ ಟ್ವಿಟರ್ ಅಕೌಂಟ್ ಓಪನ್ ಮಾಡಿದ್ದು ಅಕ್ಟೋಬರ್ ಲಾಸ್ಟ್ ಎರಡು ಜನ, ಮತ್ತು ಉಳಿದು ನವೆಂಬರಲ್ಲಿ. ಆ ನಂತರದ ಎಲ್ಲ ಟ್ವೀಟ್ಗಳು ಅವರು ಕ್ಯಾಂಪಸ್ ಫ್ರೆಂಡ್ ಒಟ್ಟಿಗೆ ಸಂಬಂಧ. ಈ ಮಕ್ಕಳು ಟ್ವೀಟ್ ಮಾಡಿದ್ದನ್ನು ಕ್ಯಾಂಪಸ್ ಫ್ರೆಂಡ್ನವರು ರೀಟ್ವೀಟ್ ಮಾಡ್ತಾರೆ, ಅವ್ರು ಮಾಡಿದ್ದನ್ನು ಇವರು ಟ್ವೀಟ್ ಮಾಡ್ತಾರೆ. ಎಲ್ಲ ವಿಷಯದಲ್ಲಿ ಬಾಬ್ರಿ ಮಸೀದಿಯಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅನ್ಯಾಯ ಆಗಿದೆ, ಅಲ್ಲಿ ಇಲ್ಲೀಗಲ್ ರಾಮ ಮಂದಿರ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅದನ್ನು ತೆಗೆದು ಅಲ್ಲಿ ಬಾಬ್ರಿ ಮಸೀದಿಯನ್ನು ಅತಿ ಶೀಘ್ರದಲ್ಲಿ ನಾವು ಕಟ್ತೇವೆ ಅಂತ ಹೇಳುವಂಥ ಟ್ವೀಟು ಈ ಮಕ್ಕಳು ಮಾಡ್ತಾರೆ. ಮಕ್ಕಳು ಹೇಳ್ತಾ ಇದ್ರು ನಾವು ನಮ್ಮಷ್ಟಕ್ಕೆ ನಾವು ಇದು ಬೇಕು ಅಂತ ಹೇಳಿದ್ದು, ಆಮೇಲೆ ಕ್ಯಾಂಪಸ್ ಫಂಡವರು ನಮಗೆ ಸಹಾಯ ಮಾಡಿದ್ದು. ಈಗ ಅದರಲ್ಲಿ ಸಾಬೀತಾಯ್ತಲ್ಲ ನವೆಂಬರಿಂದ ಅವರು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳುವಂಥದ್ದು. ಸೊ ಇದರ ಹಿಂದೆ ಶಾಂತಿಯುತವಾಗಿದ್ದಂಥ ಉಡುಪಿ ಜಿಲ್ಲೆಯಲ್ಲಿ, ಎಲ್ಲ ಕಾನೂನು ಪ್ರಕಾರ ಆಗ್ತಿದ್ದಂಥ ಉಡುಪಿ ಜಿಲ್ಲೆಯಲ್ಲಿ ಇಂಥ ಒಂದು ವಿಷ ಬೀಜವನ್ನು ಬಿತ್ತಿರೋಂಥ ಕೆಲಸವನ್ನು ಇಂಥ ಸಂಘಟನೆಗಳು ಮಾಡಿದ್ರ ಪ್ರತಿಫಲ ಇದೆಲ್ಲ ಆದದ್ದು ಅಂತ ಹೇಳುವಂಥದ್ದು ಬಹಳ ಸ್ಪಷ್ಟ. ಎಬಿಪಿ ಪ್ರತಿಭಟನೆ ಆದಮೇಲೆ ದಿಢೀರಗೆ ಅವರ ವ್ಯಕ್ತಿತ್ವ ಬದಲಾವಣೆ ಆಯಿತು. ಮೊದಲು ಕಾಲೇಜ್ ಕೂಡ ಬಂಕ್ ಆಗ್ತಿದ್ರು, ಆಗಾಗ ಈ ವ್ಯಕ್ತಿತ್ವ ಬದಲಾವಣೆ 27ರ ನಂತರ ಬದಲಾವಣೆಯಾಗಿರುವಂಥದ್ದು. ಸೊ ಇದ್ರ ಬಗ್ಗೆ ನೋಡ್ತಿದ್ರೆ ಅವರು ನೀವು ಏನು ಗಮನಿಸಿದ್ರಿ ಆ ವಿದ್ಯಾರ್ಥಿನಿಯರಲ್ಲಿ? ನಾನು ಅದನ್ನು ನಿಮಗೆ ಮೊನ್ನೆ ಹೇಳಿದ್ದೇನೆ ನೋಡಿ, ಎಬಿವಿಪಿಯ ಪ್ರತಿಭಟನೆಯಲ್ಲಿ ಬುರ್ಕ ಹಾಕ್ಕೊಂಡು ಹೋದಂಥದ್ದನ್ನು ನೋಡಿ ಅವರು ಕ್ಯಾಂಪಸ್ ಫ್ರೆಂಡ್ನವರು ಇದನ್ನು ಕೈಗೆತ್ಕೊಂಡದ್ದು. ಆಮೇಲೆ ಅವರು ಮಧ್ಯದಲ್ಲಿ 12 ಮಕ್ಕಳನ್ನು ಒಂದು ಕಡೆ ಗುಪ್ತ ಸ್ಥಳದಲ್ಲಿ ಅವರಿಗೆ ತರಬೇತಿಗಳಾಗಿದೆ, ಅದು ಎಲ್ಲಿ ತನಕ ಅಂದರೆ ಆ ಮಕ್ಕಳಿಗೆ ಆಮೇಲೆ ಹಿಂದೂ ಹುಡುಗಿಯರನ್ನು ನೋಡುವಾಗ ಆಕ್ರೋಶ ಬರುವಷ್ಟು ಮಟ್ಟಕ್ಕೆ ಅಲ್ಲಿ ತರಬೇತಿ ಆಗಿದೆ ಅಂತ ಹೇಳುವಂಥದ್ದೆಲ್ಲ ಈಗ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದನ್ನು ಡಿಟೇಲ್ಡ್ ಆಗಿ ನಾನು ಸರ್ಕಾರಕ್ಕೂ ಕೊಟ್ಟಿದ್ದೇನೆ, ಅದು ಎಲ್ಲೆಲ್ಲಿ ಆಗಿದೆ ಎಲ್ಲ ತನಿಖೆ ಆಗಬೇಕು ಅಂತ ಹೇಳುವಂಥದ್ದು. ಸೊ ಅಲ್ಲಿ ಆಗ ಸತ್ಯಾಂಶ ತನಿಖೆಯ ನಂತರ ಹೊರಗೆ ಬರ್ತದೆ. ಆಮೇಲೆ ನಾವು ಎರಡೆರಡು ಮೀಟಿಂಗ್ ಮಾಡಿ ಕೈ ಮುಗಿದು ಕನ್ವಿನ್ಸ್ ಮಾಡಿದ್ರು, ಮುಸ್ಲಿಂ ಮುಖಂಡರು, ನಮ್ಮ ಜಿಲ್ಲೆಯ ಮುಸ್ಲಿಂ ಮುಖಂಡರು, ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು, ಪೇರೆಂಟ್ಸ್ಗಳು ಎಲ್ಲರೂ ಮಾಡಿದ್ರು ಆ ಮಕ್ಕಳು ಗಟ್ಟಿ ನಿಲ್ತಾರೆ ಅಂತ ಹೇಳಿದ್ರೆ ಎಷ್ಟು ಮಟ್ಟದ ಅವರಿಗೆ ತರಬೇತಿ ಆಗಿದೆ ಅಂತ ನಾವು ಊಹಿಸಬಹುದು. ಸಿದ್ದರಾಮಯ್ಯ ಕೂಡ ಒಂದು ರೀತಿ ಈ ಹಿಜಾಬ್ಗೆ ಬಹಿರಂಗ ಬೆಂಬಲ ಕೊಟ್ಟಿರುವಂಥದ್ದು, ಕಾಂಗ್ರೆಸ್ ಸರ್ಕಾರ ಇರ್ತಿದ್ರೆ ಏನು ಅಂತ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಈಗದ್ದು. ಆದರೆ ಕಾಂಗ್ರೆಸ್ನ ಪಕ್ಷವು ಈಗ ಎಲ್ಲಿ ತನಕ ಹೋಗಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ಗೆ ಈ ವಿಷಯದಲ್ಲಿ ಹೋಗುವಷ್ಟರ ಮಟ್ಟಿಗೆ ಹೋಗಿದ್ದಾರೆ. ಸಿದ್ದರಾಮಯ್ಯನವರಂತೂ ಈಗ ಇಡೀ ಹಿಜಾಬ್ ಕೇಸಲ್ಲಿ ಅವರು ಪರವಾಗಿ ನಿಂತಾಗೆ ಮಾಡಿದ್ದಾರೆ. ಇದೆಲ್ಲ ನೋಡುವಾಗ ಕಾಂಗ್ರೆಸ್ಸಿಗೂ ಇದು ಬಹಳ ಶೋಭೆ ತರುವಂಥ ವಿಷಯ ಅಲ್ಲ. ಇದು ನಾನು ಏನು ಕೇಳೋದು, ಹಿಜಾಬ್ ಬ್ಯಾನ್ ಮಾಡಿ ಅಂತ ಎಲ್ಲಿಯೂ ಕೇಳೋದಿಲ್ಲ. ಹಿಜಾಬ್ ಇರಲಿ, ಅವರ ಧಾರ್ಮಿಕ ಸ್ವಾತಂತ್ರ್ಯ ಇರಲಿ, ಕ್ಲಾಸ್ ರೂಮ್ನ ಒಳಗೆ
ಯೂನಿಫಾರ್ಮ್ ಅನ್ನ ಪಾಲಿಸಿಕೊಳ್ಳಿ, ಕ್ಲಾಸ್ ರೂಮ್ ಒಳಗೆ ಎಲ್ಲ ಮಕ್ಕಳು ಸಮಾನವಾಗಿರಲಿ, ಹಿಜಾಬ್ ತೆಗೆದು ಕೂತ್ಕೊಳ್ಳಿ, ಕ್ಲಾಸ್ ಮುಗಿದು ಹೊರಗೆ ಹೋಗೋ ಹಿಜಾಬ್ ಹಾಕೊಂಡ್ಕೊಳ್ಳಿ, ಇದನ್ನೇ ಹೇಳುದು. ಕುಂದಾಪುರದ ವಿದ್ಯಾರ್ಥಿನ ಪ್ರತಿಭಟನೆ ಆಗ್ತಾ ಇರತ್ತೆ, ಆ ವೇಳೆಯಲ್ಲಿ ಸಡನ್ ಆಗಿ ಹೈದರಾಬಾದ್ ಇಂದ ಸಲ್ಮಾನ್ ಖಾನ್ ಅಂತ ಏನು ಒಂದು ತಂಡ ಬರುತ್ತೆ ಏನು ಮುಸ್ಲಿಂ ಪರವಾಗಿ ಸಪೋರ್ಟ್ ಮಾಡಕ್ಕೆ, ಆ ಬಂದ ಅವ್ರು ಬಂದಿರೋದು ಮತ್ತೆ ಇದಕ್ಕೆಲ್ಲ ಏನು ಪುಷ್ಟಿ ನೀಡುತ್ತೆ ಸರ್? ಸರ್, ಇದೆಲ್ಲ ಷಡ್ಯಂತ್ರದ ಎಲ್ಲ ಭಾಗಗಳು. ಯಾಕಂದ್ರೆ ಹೈದರಾಬಾದ್ನವರಿಗೆ ಮತ್ತು ಉಡುಪಿ ಇಶ್ಯೂಕ್ಕೆ ಏನು ಸಂಬಂಧ ಇದೆ? ಅವರು ಇಲ್ಲಿ ಬರೋದು ಇಡೀ ರಾಜ್ಯಾದ್ಯಂತ ಬಂದಿದ್ದಾರೆ ಅಂತ ಹೇಳುವ ಮಾಹಿತಿಗಳನ್ನೆಲ್ಲ ಕೇಳಿದೆ ನಾನು. ನೋಡಿ, ಇದೆಲ್ಲ ಏನು ಅಂತ ಹೇಳಿದ್ರೆ ಕೇವಲ ಈ ಆರು ಮಕ್ಕಳ ವಿಷಯ ಅಲ್ಲ, ಆದರೆ ಇದನ್ನು ಒಂದು ದೊಡ್ಡ ಸಂಗತಿಯನ್ನು ಮಾಡಬೇಕು ಅಂತ ಹೇಳುವಂಥ ಹುನ್ನಾರ ಇರುವಂಥದ್ದು ನಮಗೆ ಕಾಣ್ತಾ ಇದೆ. ಆ ಸಂದರ್ಭದಲ್ಲಿ ಮುಸ್ಲಿಂ ಮತಾಂಧರು ಮಾರಕಾಯದ ಹಿಡ್ಕೊಂಡು ಬಂದು ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಸುದೈವಶಾತ್ ಸಿಕ್ಕಿಬಿದ್ರು. ಅಲ್ಲಿ ಅವರು ಇಲ್ಲಿ ಒಂದು ಗಲಭೆಯನ್ನು ಮಾಡಿ ಇಲ್ಲಿ ಒಂದು ಮಾರಕಾಯದವನ್ನು ಅಟ್ಯಾಕ್ ಮಾಡಿಕೊಂಡು ಗಲಭೆಯನ್ನು ಮಾಡಬೇಕು ಅಂತ ಹೇಳುವಂಥ ಉದ್ದೇಶ ಇತ್ತು. ಆದರೆ ಪೊಲೀಸರ ಸರಿಯಾದಂಥ ಒಂದು ಇಂಟೆಲಿಜೆನ್ಸ್ ಇದರಿಂದ ಅದು ಸಿಕ್ಕಿಬಿದ್ರು, ಆಯಿತು, ಅದರಲ್ಲಿಗೆ ನಿಂತಿತ್ತು. ಹೋಮ್ ಮಿನಿಸ್ಟರ್ ಮಾತಾಡಿದ್ರೆ ಸರ್ಕಾರ ಯಾವ ಥರ ಈ ಬಗ್ಗೆ ಮಾತಾಡಿ? ನಾನು ಮಾತಾಡಿದ್ದೇನೆ, ಸೊ ಹೋಮ್ ಮಿನಿಸ್ಟ್ರಿಗೂ ಪತ್ರ ಬರೆದಿದ್ದೇನೆ, ಅವ್ರ ಹತ್ರ ವೈಯಕ್ತಿಕವಾಗಿ ಮಾತಾಡಿದ್ದೇನೆ, ಮುಖ್ಯಮಂತ್ರಿಗಳದ್ದು ಮಾತಾಡಿದ್ದೇನೆ, ಪೊಲೀಸ್ ಅಧಿಕಾರಿಗಳ ಹತ್ರ ನನ್ನಲ್ಲಿರುವಂಥ ಎಲ್ಲ ಮಾಹಿತಿಯನ್ನು ನನಗೇನು ಕೊಡಬೇಕು ಒಬ್ಬ ಶಾಸಕನಾಗಿ ಅದನ್ನೆಲ್ಲ ಕೊಟ್ಟಿದ್ದೇನೆ. ಅವರು ಯಾವುದು ಅಂತ ನಿರ್ಧಾರ ಮಾಡ್ತಾರೆ, ನನಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಅವರು ಸೂಕ್ತವಾದ ಯಾವ ತನಿಖೆಯನ್ನು ಮಾಡಿದರೂ ನನಗೇನು ಆಕ್ಷೇಪ ಇಲ್ಲ, ಇದೇ ಆಗಬೇಕು ಅಂತೇನಿಲ್ಲ ಅಂತ ನನ್ನ ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ. ಅವರು ಅದಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕು, ಯಾವ ರೀತಿಯ ತನಿಖೆಯನ್ನು ಆಗಬೇಕು ಅಂತ ಅವ್ರು ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಈಗ ವಿದ್ಯಾರ್ಥಿನಿಯರು ತಮ್ಮ ಹಕ್ಕು ಹೇಳ್ಕೊಂಡು ಈಗ ಹೈಕೋರ್ಟ್ ವರ್ಗ ಹೋದ್ರು, ಸುಪ್ರೀಂ ಕೋರ್ಟ್ ವರ್ಗ ಹೋಗೋ ರೆಡಿ ಇದ್ದಾರೆ. ಸೊ ಆದರೆ ಅಯೋಧ್ಯೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಬಗ್ಗೆಯೂ ಟೀಕೆ ಮಾಡಿದ್ರು, ಇದೆಲ್ಲ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಸರ್? ನೋಡಿ, ಇಲ್ಲಿ ನಿಮ್ಮ ಹತ್ರ ಮಾಧ್ಯಮದಲ್ಲೇ ಆ ಹೆಣ್ಣು ಮಕ್ಕಳು ಹೇಳ್ತಾ ಇದ್ರು, ನಮಗೆ ನ್ಯಾಯಾಲಯದ ಮೇಲೆ ಗೌರವ ಇದೆ, ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ ಅಂತ. ಈಗ ತ್ರಿಪದಸ್ಯ ಸೀಟ ಒಂದು ಇಂಟ್ರೀಮ್ ಕೊಟ್ಟದ್ದು, ಒಂದು ವಾರದ ಒಳಗೆ ನೀವು ಹೋಗಿ ಆಮೇಲೆ ನಾವು ಮಾಡ್ತೇವೆ ಅಂತ. ಆದರೆ ಆಮೇಲೆ ನಾನು ಒಬ್ಬ ಕಾಲೇಜು ಅಭಿಸಮಿತಿ ಅಧ್ಯಕ್ಷನಾಗಿ ನಿಮ್ಮ ಎದುರು ಕೈ ಜೋಡಿಸಿ ಕೇಳಿಕೊಂಡೆ, ಬನ್ನಿ ಕಾಲೇಜ್ ಸ್ಟಾರ್ಟ್ ಆಗುವ, ನಿಮಗೆ ಏನು ಹೆಚ್ಚು ಕಮ್ಮಿ ಆಗದೆ ಹಿಂದೆ ಇದ್ದ ಹಾಗೆ ಸಮಾನವಾದ ಶಿಕ್ಷಣ ಕೊಡ್ತೇವೆ, ಆಮೇಲೆ ಕೋರ್ಟ್ ಹೇಗಾಗ್ತದೆ ಹಾಗೆ ಹಿಜಾಬ್ ಬಿಡಿ ಅಂದರೆ ಬಿಡೋಣ ಅಂತ ಹೇಳಿದರೆ ಅದು ಅವರಿಗೆ ವಿಶ್ವಾಸ ಇಲ್ಲ ಅಂತ ಹೇಳಿದರೆ ಈಗ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿಯೂ ನಾಳೆ ಈಗ ನಿಮ್ಮ ಮಾಧ್ಯಮದ ಮುಂದೆ ಅಥವಾ ಸುಪ್ರೀಂ ಕೋರ್ಟ್ ನಮ್ಮಿದ್ದ ಅವರು ಒಂದು ಅವರು ಅಫಿಡವಿಟ್ ಒಂದು ಹೇಳಬೇಕು, ಏನಂದ್ರೆ ಸುಪ್ರೀಂ ಕೋರ್ಟ್ನ ಒಂದು ಪೀಠ ಹೇಳಿದ್ದನ್ನು ನಾವು ಒಪ್ಪುತ್ತೇವೆ ಅಂತ. ಇಲ್ಲದಿದ್ರೆ ಇವರೀಗ ಸುಪ್ರೀಂ ಕೋರ್ಟ್ನ ಪಂಚಸದಸ್ಯ ಪೀಠ ಅಯೋಧ್ಯೆಯ ಮೇಲೆ ತೀರ್ಪು, ಬಾಬ್ರಿ ಮಸೀದ್ನ ಒಂದು ತೀರ್ಪನ್ನು ಅವರು ಟೀಕೆ ಮಾಡ್ತಾರೆ. ಅಲ್ಲಿ ಇಲ್ಲಿಗಲ್ ಆಗಿ ರಾಮ ಮಂದಿರ ಆಗ್ತಾ ಇದೆ, ಇದೇ ಮಕ್ಕಳು ಅಲ್ಲಿ ನಾವು ಮತ್ತೆ ಪುನಃ ಬಾಬರಿ ಮಸೀದಿಯನ್ನು ಕಟ್ಟಿಯೇ ಕರ್ತೇವೆ, ಸುಪ್ರೀಂ ಕೋರ್ಟಿನದ್ದು ನಮಗೆ ವರ್ಡಿಕ್ ಸರಿ ಇಲ್ಲ ಅಂತ ಕೊಡ್ತಾರೆ. ಆದರೆ ಹಾಗಿದ್ರೆ ನಾಳೆ ಯಾವುದೇ ಸುಪ್ರೀಂ ಕೋರ್ಟ್ ನೋಡ್, ನಾವೆಲ್ಲ ಅದು ಹೇಳಲ್ಲ, ಸುಪ್ರೀಂ ಕೋರ್ಟ್ ಏನು ಬಂದ್ರು ಸುಪ್ರೀಂ ಕೋರ್ಟ್ ಫೈನಲ್ ನಮಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.